ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5-star ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬಹುದು. ಪಾಕ್ ಮೇಲೆ ಯುದ್ಧ ಸಾರಿದ ಬಲೂಚಿಗಳು, ಮತ್ತೆ ಭಾಗ ಆಗುತ್ತಾ ಪಾಕಿಸ್ತಾನ, ಚಿನ್ನ ಮೋಸ ಭಾರತದ ಮೌನ, ಸ್ವತಂತ್ರ ಬಲೂಚ್ ಪಾಕಿಸ್ತಾನಕ್ಕೆ ಸೇರಿದ ಹೇಗೆ? ನಮಸ್ಕಾರ ಸ್ನೇಹಿತರೆ, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಫೈನಲ್ ಆಗಿ ಪಾಕಿಸ್ತಾನದಲ್ಲಿ ನಾಗರಿಕ ಯುದ್ಧ ಶುರುವಾಗೋ ಎಲ್ಲ ಸನ್ನಿವೇಶ ಸೃಷ್ಟಿಯಾಗೋಗಿದೆ. ಒಂದ್ ಕಡೆ ಚುನಾವಣೆಯಲ್ಲಿ ಷಡ್ಯಂತ್ರ ಮಾಡಿಸಿದ್ದಾರೆ ಅಂತ ಇಮ್ರಾನ್ ಖಾನ್ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ಮತ್ತೊಂದ್ ಕಡೆ ಆಹಾರದ ಸಮಸ್ಯೆ, ನಿರುದ್ಯೋಗದ ಸಮಸ್ಯೆ, ಜನ ರೊಚ್ಚಿಗೆದಿದ್ದಾರೆ. ಈ ನಡುವೆ TTP ಹಾಗೂ ಇತರ ಉಗ್ರ ಸಂಘಟನೆಗಳು ನಿರಂತರವಾಗಿ ದಾಳಿ ಮಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ದಿಢೀರಂತ ಬಲೂಚಿಗಳು ಕೂಡ ಪಾಕ್ ಮೇಲೆ ಸಿಡಿದು ಬಿದ್ದಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದೀವಿ ಅಂತ ಘೋಷಿಸಿಬಿಟ್ಟಿದ್ದಾರೆ. ನಮ್ಮ ಮೇಲೆ ನಡೆದ ದಾಳಿಯನ್ನ ನಾವು ಸಹಿಸೋದಿಲ್ಲ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ವಿರುದ್ಧ ಪ್ರತೀಕಾರದ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಬಲೂಚಿಗಳು ಮತ್ತೊಮ್ಮೆ ಪಾಕ್ ಸೇನೆಯನ್ನ ಚೆಂಡಾಡೋಕೆ ರೆಡಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಈ ಬಲೂಚಿಗಳು ಅಂದ್ರೆ ಯಾರು? ಇವರಿಗೆ ಪಾಕ್ ಮೇಲೆ ಅಷ್ಟು ದ್ವೇಷ ಯಾಕೆ? ಪಾಕಿಸ್ತಾನ ಇವ್ರನ್ನ ಮೋಸದಿಂದ ಆಕ್ರಮಿಸಿಕೊಂಡು ಒಂದು ರಾಜ್ಯ ಮಾಡಿಕೊಂಡಿದ್ದು ಹೇಗೆ? ಒಂದು ದೇಶ ಆಗಿತ್ತಿದ್ದು, ಇಂಡಿಪೆಂಡೆಂಟ್ ಕಂಟ್ರಿ ಆಗಿತ್ತು, ವಶಪಡಿಸ್ಕೊಂಡ್ರು, ಆಗ ಭಾರತ ಮತ್ತು ಜಗತ್ತು ಎಲ್ಲ ಸುಮ್ಮನಿದ್ರ, ಏನಾಯ್ತು ಅವಾಗ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಪಾಕಿಸ್ತಾನ ತುಂಡಾಗಿ ಮತ್ತೊಮ್ಮೆ ಬಲೂಚಿಗಳು ಸ್ವತಂತ್ರವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ, ಅದನ್ನ ಕೂಡ ನೋಡ್ತಾ ಹೋಗೋಣ. ಬಲೂಚಿಗಳು ಅಂದ್ರೆ ಯಾರು? ಸ್ನೇಹಿತರೆ, ಪಾಕಿಸ್ತಾನದಲ್ಲಿ 4 ಪ್ರಾಂತ್ಯಗಳಿರೋ ನಿಮಗೆ ಗೊತ್ತು. ಒಂದು ಸಿಂಧ್, ಎರಡನೇದು ಪಂಜಾಬ್, ಮೂರನೇದು ಖೈಬರ್ ಪಖ್ತೂನ್ಖ್ವಾ, ನಾಲ್ಕನೇದು ಬಲೂಚಿಸ್ತಾನ್. ಏನು ಗಿಲ್ಗಿಟ್ ಬಲ್ಟಿಸ್ತಾನ್ ಪಾಕ್ ಆಕ್ರಮಿತ ಕಾಶ್ಮೀರ, ಅದನ್ನ ನಾವು ಪಾಕಿಸ್ತಾನದ್ದು ಅಂತ ಇಲ್ಲಿ ಸೇರಿಸ್ತಾ ಇಲ್ಲ. ಇದರಲ್ಲಿ ಬಲೂಚಿಸ್ತಾನದಲ್ಲಿ ವಾಸ ಮಾಡೋ ಜನರನ್ನೇ ಬಲೂಚಿಗಳು ಅಂತ ಕರೀತಾರೆ. ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿ ಬರೋ ಈ ರಾಜ್ಯ ಪಾಕ್ನ ಸುಮಾರು 44% ಭೂ ಪ್ರದೇಶವನ್ನ ಪ್ರತಿನಿಧಿಸುತ್ತೆ. ಹೆಚ್ಚು ಕಮ್ಮಿ ಅರ್ಧದಷ್ಟು ಪಾಕಿಸ್ತಾನದಲ್ಲಿ ಈ ಬಲೂಚಿಸ್ತಾನನ್ನೇ ಹರಡ್ಕೊಂಡಿದೆ. ದೊಡ್ಡ ಕೋಸ್ಟಲ್ ರೇಂಜ್ ಸೇರಿ ಆಯಕಟ್ಟಿನ ಜಾಗದಲ್ಲಿ ಈ ಬಲೂಚಿಸ್ತಾನ್ ಇದೆ. ಇಂತಹ ಭೂಭಾಗವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಬೇಕು ಅಂತ ಈ ಮುಂಚಿನಿಂದಲೂ 1947 ಹೋರಾಟ ನಡೀತಾ ಇದೆ. ಅದ ಕಾರಣ ಈ ಜಾಗದ ವಿಚಾರದಲ್ಲಿ ಪಾಕಿಸ್ತಾನ ಮಾಡಿದ ಮೋಸ. ಏನ್ ಮಾಡ್ತು ಪಾಕಿಸ್ತಾನ ಅದು ಗೊತ್ತಾಗಬೇಕು ಅಂದ್ರೆ ಈ ಬಲೂಚಿಸ್ತಾನ್ ಬಗ್ಗೆ ಚೂರು ನೀವು ತಿಳ್ಕೋಬೇಕಾಗತ್ತೆ. ಬಲೂಚಿಸ್ತಾನ್ ಅನ್ನೋದು ಈ ಮುಂಚಿನಿಂದಲೂ ಕೂಡ ಒಂದು ಸ್ವತಂತ್ರ ದೇಶ ಆಗಿತ್ತು. ಆ ರೀತಿ ಡಿವೈಡ್ ಮಾಡಿನೇ ಇದನ್ನ ಆಡಳಿತ ಮಾಡಲಾಗ್ತಾ ಇತ್ತು. ಇದರ ಇತಿಹಾಸ ತೆಗೆದ್ರೆ ಹಿಂದೂ ಪುರಾಣಗಳಲ್ಲೂ ಈ ಜಾಗದ ಬಗ್ಗೆ ಉಲ್ಲೇಖ ಸಿಗುತ್ತೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಈ ಭಾಗವನ್ನ ಡೇರಿಯಸ್ ಆಳ್ತಿದ್ದ ಅಂತ ಕೂಡ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಭಾರತೀಯ ರಾಜರ ಆಡಳಿತ ಕೂಡ ಶುರುವಾಯಿತು. ಚಂದ್ರಗುಪ್ತ ಮೌರ್ಯ, ಅಶೋಕ, ಹೀಗೆ ಸಾಕಷ್ಟು ರಾಜರು ಈ ಭಾಗದ ಮೇಲೆ ಕಂಟ್ರೋಲ್ ಸಾಧಿಸಿದ್ರು. ಇದೇ ಕಾರಣದಿಂದ ಇಲ್ಲಿ ಬೌದ್ಧ ಮತ, ಹಿಂದೂ ಧರ್ಮ ಹಾಗೂ ಜೊರಾಸ್ಟ್ರಿಯನಿಸಂ ಧರ್ಮಗಳನ್ನು ಜನ ಪಾಲಿಸ್ತಾ ಇದ್ರು. ಆನಂತರ ಇಸ್ಲಾಂ ಬಂತು. ಬಳಿಕ ಅರಬ್ಬರ ಆಡಳಿತವೂ ಶುರುವಾಯಿತು. ಇರಾನಿನ ರಾಜರು, ಅಫ್ಘಾನಿನ ರಾಜರು, ಹೀಗೆ ಬೇಕಾದಷ್ಟು ರಾಜ್ಯಗಳ ರಾಜರು ಈ ಭೂಭಾಗದ ಮೇಲೆ ಆಡಳಿತ ಮಾಡಿದ್ರು. ಇತ್ತೀಚೆಗೆ ಅಂದರೆ 15ನೇ ಶತಮಾನದಲ್ಲಿ ಇಲ್ಲಿ ಮೀರ್ ಚಕರ್ ರಿಂಡ್ನ ಆಡಳಿತ ಶುರುವಾಯಿತು. 18ನೇ ಶತಮಾನದಲ್ಲಿ ಇರಾನ್ನ ನಾದಿರ್ ಶಾ ಈ ಬಲೂಚ್ ಪ್ರಾಂತ್ಯದ ಮೇಲೆ ಕಂಟ್ರೋಲ್ ಸಾಧಿಸ್ತ. ಆಮೇಲೆ ಮೊಹಮ್ಮದ್ ದುರಾನಿ ಕೈಗೆ ಈ ಬಲೂಚ್ ಪ್ರಾಂತ್ಯ ಹೋಗುತ್ತೆ. ಬಳಿಕ ಬ್ರಿಟಿಷರ ಕಣ್ಣು ಬೀಳುತ್ತೆ ಈ ಜಾಗದ ಮೇಲೆ. ದಾಳಿ ಮಾಡ್ತಾರೆ, ಗೆಲ್ತಾರೆ, ಟ್ರೀಟಿ ಆಫ್ ಕಲತ್ ಅಂತ ಅಗ್ರಿಮೆಂಟ್ ಮಾಡಿಕೊಳ್ತಾರೆ. ಆ ಟ್ರೀಟಿ ಆಫ್ ಕಲತ್ ಪ್ರಕಾರವಾಗಿ ಈ ಬಲೂಚ್ ಪ್ರಾಂತ್ಯವನ್ನು 4 ಪೀಸ್ ಮಾಡಲಾಗುತ್ತೆ. ಮಕ್ರಾನ್, ಖರಾನ್, ಲಾಸ್ ಬೆಲಾ ಮತ್ತು ಕಲಟ್ ಅಂಥೇಳಿ ಡಿವೈಡ್ ಮಾಡಲಾಗತ್ತೆ. ಕಲತ್ತು ಕಲಟು ನೋಡಿ ಹೇಗೆ ಅಂಥೇಳಿ, ಕಲತ್ ಅಂತಲೂ ಹೇಳ್ಬೋದು, ತೊಂದರೆ ಇಲ್ಲ. ಮುಂದೆ ಬ್ರಿಟಿಷರ ಅಡಿಯಲ್ಲಿ ಆ 4 ಪ್ರಾಂತ್ಯಗಳು ಸ್ವಾಯತ್ತ ಆಡಳಿತ ಮಾಡ್ತವೆ. ಇವು ಬ್ರಿಟಿಷ್ ಇಂಡಿಯಾದ ಭಾಗ ಆಗಿರುತ್ತೆ.
1947ರಲ್ಲಿ ಭಾರತ ವಿಭಜನೆಯಾದಾಗ ನಿಮಗೆ ಗೊತ್ತಿದೆ ಆ ಟೈಮ್ನಲ್ಲಿ ಬ್ರಿಟಿಷರು ಇಲ್ಲಿರೋ ಪ್ರಾಂತ್ಯಗಳಿಗೆ 3 ಆಪ್ಷನ್ ಕೊಡ್ತಾರೆ. ನೀವು ಹೊಸದಾಗಿ ರಚನೆಯಾಗ್ತಿರೋ ಭಾರತಕ್ಕಾದರೂ ಸೇರಿ ಇಂಡಿಪೆಂಡೆಂಟ್ ಇಂಡಿಯಾಗೆ, ಅಥವಾ ಇಂಡಿಪೆಂಡೆಂಟ್ ಪಾಕಿಸ್ತಾನ್ಗಾದರೂ ಸೇರಿ, ಅಥವಾ ನೀವು ಇಂಡಿಪೆಂಡೆಂಟಾಗಾದರೂ ಇರಿ, ನೀವು ಈ ಅಖಂಡ ಭಾರತದ ಕಲ್ಪನೆಯಲ್ಲಿ ಬರೋ ಜಾಗದಲ್ಲಿ ಎಲ್ಲೇ ಇರಿ. ನೀವು ಪಾಕಿಸ್ತಾನಕ್ಕೆ ಸೇರಬೇಕು ಅಂದರೆ ಪಾಕಿಸ್ತಾನ ಪಕ್ಕನೇ ಇರಬೇಕಂತಿಲ್ಲ, ದಕ್ಷಿಣ ಭಾರತದಲ್ಲಿದ್ದರೂ ಕೂಡ ನೀವು ಇಷ್ಟ ಬಂದರೆ ಪಾಕಿಸ್ತಾನದ ಭಾಗ ಅಂತ ಡಿಕ್ಲೇರ್ ಮಾಡ್ಕೋಬೋದು, ಭಾರತದ ಭಾಗ ಅಂತ ನಾನು ಹೇಳ್ಬೋದು. ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂದರೆ ಆ ಆಪ್ಷನ್ ಕೂಡ ನಿಮಗಿದೆ ಅಂಥೇಳಿ ಆಪ್ಷನ್ ಕೊಟ್ಟು ಭಾರತವನ್ನು ಹರಿದು ಹಂಚಿ ಹಾಕಿ ಹೋಗೋಣ, ಸಮಸ್ಯೆ ಬೆಂಕಿಟ್ಟು ಹೋಗ್ಬಿಡೋಣ ಅಂತೇಳಿ ಪ್ಲಾನ್ ಮಾಡಿದ್ರು ಬ್ರಿಟಿಷರು. ಈ ಪೈಕಿ ಮಕ್ರಾನ್, ಖರನ್, ಲಾಸ್ ಬಿಲಾಗಳು ತಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತ ಹೋಗ್ತಾರೆ, ಆದರೆ ಕಲಟ್ ಮಾತ್ರ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತಲೇ ಹೇಳ್ತಾರೆ. ಯಾಕಂದರೆ ಕಲಟ್ ಅನ್ನೋದು ಅವತ್ತಿಗೆ ಬಹುತೇಕ ಬಲೂಚಿಸ್ತಾನವನ್ನು ಒಳಗೊಂಡಿದ್ದ ದೊಡ್ಡ ಪ್ರದೇಶ ಆಗಿತ್ತು, ಶ್ರೀಮಂತ ಕೂಡ ಆಗಿತ್ತು. ಜೊತೆಗೆ 1876ರಲ್ಲಿ ಬ್ರಿಟಿಷರು ಮತ್ತು ಈ ಕಲಟ್ ಸಂಸ್ಥಾನದ ನಡುವೆ ಅಗ್ರಿಮೆಂಟ್ ಆದಾಗ ಬ್ರಿಟಿಷರು ನಾವು ನಿಮ್ಮ ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ ಅಂತ ಹೇಳಿದರು. ಸೊ ಬ್ರಿಟಿಷರು ಸ್ವತಂತ್ರ ಆಯ್ಕೆಯನ್ನು ಮುಂದಿಟ್ಟಾಗ ಅವರು ಆಯಿತು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತಲೇ ಹೇಳಿದರು. ಹೀಗಾಗಿ ಕಲಟ್ನ ರಾಜನಾಗಿದ್ದ ಅಥವಾ ಕಲಟ್ನ ಖಾನ್ ಆಗಿದ್ದ ಮಿರ್ ಅಹಮದ್ ಖಾನ್ ನಾನು ಇಂಡಿಪೆಂಡೆಂಟ್ ಅಂತ ಘೋಷಿಸಿದರು. ಇದರ ಭಾಗವಾಗಿ 1947ರ ಆಗಸ್ಟ್ 4ನೇ ತಾರೀಕು ದಿಲ್ಲಿಯಲ್ಲಿ ಒಂದು ರೌಂಡ್ ಮೀಟಿಂಗ್ ಆಯಿತು, ರೌಂಡ್ ಟೇಬಲ್ ಮೀಟಿಂಗ್ ಅಂತಲೇ ಅದಕ್ಕೆ ಕರೆಯಲಾಯಿತು. ಅಲ್ಲಿ ಮೌಂಟ್ ಬ್ಯಾಟನ್, ಖಾನ್ ಆಫ್ ಕಲಟ್ ಅಂದರೆ ಮೀರ್ ಅಹಮದ್ ಖಾನ್, ಹಾಗೂ ಕಲಟ್ನ ಮುಖ್ಯಮಂತ್ರಿ ಹಾಗೂ ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾ ಭಾಗವಹಿಸಿದರು. ಆ ಟೈಮ್ನಲ್ಲಿ ಕಲಟ್ ರಾಜ್ಯವನ್ನು ಇಂಡಿಪೆಂಡೆಂಟ್ ಮಾಡೋಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ಜಿನ್ನಾ ಮತ್ತು ಅವತ್ತಿನ ಭಾರತದ ಹಣಕಾಸು ಮಂತ್ರಿಯಾಗಿದ್ದ ಮುಂದೆ ಪಾಕಿಸ್ತಾನದ ಪ್ರಧಾನಿಯೂ ಆದ ಲಿಯಾಕತ್ ಅಲಿ ಖಾನ್ ಕಲಟ್ನ ಖಾನ್ ಜೊತೆ ಒಪ್ಪಂದ ಮಾಡಿಕೊಂಡ್ರು. ಈಗ ನಮ್ಮೊಟ್ಟಿಗೆ ಸೇರಿಕೊಂಡು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ಬಿಡಿ, ಆಮೇಲೆ ಬೇಕಿದ್ರೆ ಸಪರೇಟ್ ಆಗಿರಿ ಅಂಥೇಳಿ ಮಾತುಕತೆ ಕರೀತಾರೆ. ಆಮೇಲೆ ಏನಾಗುತ್ತೆ, ಆಗಸ್ಟ್ 12ನೇ ತಾರೀಕು ನಾವು ಇಂಡಿಪೆಂಡೆಂಟ್ ಅಂತ ಖಾನ್ ಆಫ್ ಕಲಟ್ ಮೀರ್ ಈತ ಪ್ರೊಕ್ಲಮೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಮಾಡಿಬಿಡ್ತಾರೆ, ನಾವು ಸ್ವತಂತ್ರ ಅಂತ ಹೇಳ್ತಾರೆ. ಆಗಸ್ಟ್ 15ನೇ ತಾರೀಕಿನಿಂದ ಅದು ಜಾರಿ ಕೂಡ ಬರುತ್ತೆ. ವಿಶೇಷ ಅಂದರೆ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನು ಖುದ್ದು ಪಾಕಿಸ್ತಾನ ಕೂಡ ಅಧಿಕೃತವಾಗಿ ಒಪ್ಪಿಕೊಳ್ಳುತ್ತೆ, ಅಗ್ರಿ ಮಾಡುತ್ತೆ ಆರಂಭದಲ್ಲಿ. ಅದರಂತೆ ದ ಗವರ್ಮೆಂಟ್ ಆಫ್ ದಿ ಕಲಟ್ ಸ್ಟೇಟ್ ಆಕ್ಟ್ 1947 ಅನ್ವಯ ಬಲೂಚಿಸ್ತಾನಕ್ಕೆ ಸ್ವತಂತ್ರ ಧ್ವಜ ಹಾಗೂ ಸ್ವತಂತ್ರ ಪಾರ್ಲಿಮೆಂಟ್ ಬರಬೇಕು ಅಂತ ಕೂಡ ಹೇಳುತ್ತೆ. ಬಲೂಚ್ ಪಾರ್ಲಿಮೆಂಟನ್ನು ದರುಲ್ ಅವಾಮ್ ಅಂದರೆ ನಮ್ಮಲ್ಲಿ ಲೋಕಸಭೆ ಥರ, ಹಾಗೆ ದರುಲ್ ಉಮಾರ ಅಂದರೆ ನಮ್ಮಲ್ಲಿ ರಾಜ್ಯಸಭೆ ಥರ, ಆ ರೀತಿಯೆಲ್ಲ ಡಿಸೈನ್ ಮಾಡಲಾಗುತ್ತೆ. ಈ ನಡುವೆ ಜಿನ್ನಾ ಮತ್ತೊಂದು ಗೇಮ್ ಶುರು ಮಾಡ್ತಾರೆ. ಕಲಟ್ನ ಖಾನ್ ಆಗಿದ್ದ ಮೀರ್ ಅಹಮದ್ ಖಾನ್ಗೆ, ರೀ ಬ್ಯಾಡ್ ರೀ ಇಂಡಿಪೆಂಡೆಂಟ್ ಆಗಿರೋದು, ನೀವು ಸೇರಿಸ್ಬಿಡ್ರಿ ಪಾಕಿಸ್ತಾನಕ್ಕೆ ಅಂತ ಹೇಳ್ತಾರೆ. ಜಿನ್ನಾ ಆಸೆ ಆಗಿರುತ್ತೆ, ಇಷ್ಟು ದೊಡ್ಡ ಜಾಗ ಇಂಡಿಪೆಂಡೆಂಟ್ ಕಂಟ್ರಿ ಪಕ್ಕದಲ್ಲಿ ಸೇರಿಬಿಡ್ಬೋದಲ್ಲ ಪಾಕಿಸ್ತಾನಕ್ಕೆ ಅಂತ ಪಾಕಿಸ್ತಾನಕ್ಕೆ ಆಸೆ ಶುರುವಾಗುತ್ತೆ, ಒತ್ತಾಯ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಭಾರತದಲ್ಲೂ ಕೂಡ ಹಲವು ಪ್ರಾಂತ್ಯಗಳು ಭಾರತಕ್ಕೆ ಸೇರ್ತಾ ಇದ್ವು, ಭಾರತ ಬಲಿಷ್ಠವಾಗಿ ಬೆಳೀತಾ ಇತ್ತು. ಸರ್ದಾರ್ ಪಟೇಲರು ಬಲಿಷ್ಠವಾಗಿ ಭಾರತವನ್ನು ಹೆಣಿತಾ ಇದ್ರು, ಕೆಲವರನ್ನ ಮುದ್ದು ಮಾಡಿ ಕೆಲವರಿಗೆ ತಲೆ ಮೇಲೆ ಕೊಟ್ಟು ಭಾರತಕ್ಕೆ ಸೇರಿಸ್ತಾ ಇದ್ರು. ಹೀಗಾಗಿ ಅಯ್ಯೋಯ್ಯೋ ನಾವು ಸಣ್ಣ ಪೀಸ್ ಆಗಿಬಿಡ್ತೀವಲ್ಲ, ಇವ್ರನ್ನ ಯಾಕೆ ಇಂಡಿಪೆಂಡೆಂಟ್ ಆಗಿರಕ್ಕೆ ಬಿಡ್ಬೇಕು, ನಾವು ನಮ್ಮ ಪಕ್ಕದಲ್ಲೇ ಇದ್ದಾರೆ ಬಲೂಚಿಗಳು, ಇವ್ರನ್ನ ಬಡ್ದು ಬಾಯ ಹಾಕೊಳ್ಳೋಣ, ಈ ಖಾನನ್ನ ಹ್ಯಾಂಡಲ್ ಮಾಡಿದ್ರೆ ಆಯ್ತು ಅಂತ ಲೆಕ್ಕಾಚಾರ ಹಾಕ್ತಾರೆ. ಗಮನಿಸಬೇಕಾದ ಅಂಶ ಅಂದರೆ ಜಿನ್ನಾ 1940ರ ದಶಕದಲ್ಲಿ ಇದೇ ಕಲಟ್ನ ಖಾನ್ಗೆ ಲೀಗಲ್ ಅಡ್ವೈಸರ್ ಆಗಿದ್ರು. ಈಗ ಪಾಕಿಸ್ತಾನದ ಹೊಸ ಬಾಸ್ ಥರ ಆಗಿ ಕಲಟನ್ನು ಬಡ್ದು ಪಾಕಿಸ್ತಾನದ ಬಾಯ ಹಾಕೊಳ್ಳೋಕೆ ಜಿನ್ನಾ ಆ ಮಟ್ಟಿಗೆ ಬೆಳೆದಿದ್ರು. ಈ ರೀತಿ ಜಿನ್ನಾ ಹೇಳಿದ ಮಾತನ್ನು ಚರ್ಚೆ ಮಾಡೋಕೆ ಈ ಖಾನ್ ಬಲೂಚಿಸ್ತಾನದ ಶಾಸಕಾಂಗ ಸಭೆಯನ್ನು ಕರೀತಾರೆ. ಈ ರೀತಿ ಅಡ್ವೈಸ್ ಬಂದಿದೆಯಲ್ಲ ಜಿನ್ನಾ ಕಡೆಯಿಂದ ಅಂತ. ಆದರೆ ಬಲೂಚ್ ಸಂಸತ್ನ ಎರಡೂ ಸದನಗಳು ಇದನ್ನು ಒಪ್ಪಲ್ಲ, ಸರ್ವಾನುಮತದಿಂದ ಇದನ್ನು ರಿಜೆಕ್ಟ್ ಮಾಡ್ತಾರೆ, ಒಂದು ಮಸೂದೆ ಕೂಡ ಪಾಸ್ ಮಾಡ್ತಾರೆ. ಪಾಕಿಸ್ತಾನ ಬಲೂಚಿಸ್ತಾನದ ಸಾರ್ವಭೌಮತೆಯನ್ನು ಗೌರವಿಸಬೇಕು, ನಾವು ಪಾಕಿಸ್ತಾನದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ, ನೆರೆಹೊರೆಯವರು ಹೇಗಿರಬೇಕು ಹಾಗಿರಬೇಕು ಅಂತ ಅದರಲ್ಲಿ ಹೇಳುತ್ತೆ. ಜೊತೆಗೆ ಗೌಸ್ ಬಕ್ಷ್ ಬಿಜೆನ್ಜೋ ಅನ್ನೋ ಬಲೂಚಿ ನಾಯಕ, ಪಾಕಿಸ್ತಾನ ನಮ್ಮ ದೇಶದ ಒಳಗೆ ಬಂದು ಕಂಟ್ರೋಲ್ ಮಾಡಿದ್ರೆ ಇಲ್ಲಿ ಪ್ರತಿಯೊಬ್ಬ ಬಲೂಚಿ ಕೂಡ ಹೋರಾಡಬೇಕಾಗತ್ತೆ ಅಂತ ಹೇಳ್ತಾರೆ. ದುರಂತ ಅಂದರೆ ಅದೇ ನಾಯಕ ಮುಂದೆ ಪಾಕಿಸ್ತಾನದ ಒಳಗೆ ಬಲೂಚ್ ವಿಲೀನ ಆದಾಗ ಗವರ್ನರ್ ಆಗ್ತಾರೆ. ಹೀಗೆ ಬಲೂಚ್ ಮತ್ತು ಪಾಕ್ ನಡುವೆ ದ್ವೇಷದ ಕಿಡಿ ಹತ್ಕೊಳ್ಳೋ ಹಾಗೆ ಇದು ತೀವ್ರ ಸ್ವರೂಪಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಹೀಗಾಗಿ 1947ರ ಡಿಸೆಂಬರ್ ಹೊತ್ತಿಗೆ ಸೇನೆ ರೆಡಿ ಮಾಡಿಕೊಳ್ಳಿ ಅಂತ ಅಹಮದ್ ಖಾನ್, ಮೀರ್ ಅಹಮದ್ ಖಾನ್ ಅಂದರೆ ಬಲೂಚ್ ಸರ್ಕಾರ ಪ್ರಿಪ್ರೇಷನ್ ಶುರು ಮಾಡ್ಕೊತಾರೆ. ಅಂತಿಮವಾಗಿ ಏನಾಗುತ್ತೆ, 1948ರ ಮಾರ್ಚ್ 27ನೇ ತಾರೀಕು ಪಾಕಿಸ್ತಾನದ ಸೇನೆ ಕಲಟ್ ಅಂದರೆ ಬಲೂಚಿಸ್ತಾನ್ ಮೇಲೆ ದಾಳಿ ಮಾಡೇ ಬಿಡ್ತಾರೆ. ಈ ಟೈಮ್ನಲ್ಲಿ ಬಲೂಚ್ ಸರ್ಕಾರ ಭಾರತ ಹಾಗೂ ಅಫ್ಘಾನಿಸ್ತಾನಕ್ಕೆ ಸಹಾಯ ಕೇಳಿರ್ತಾರೆ.
ಆಲ್ ಇಂಡಿಯಾ ರೇಡಿಯೋ ಕೂಡ ಇದರ ಸುದ್ದಿಯನ್ನು ಪ್ರಕಟ ಮಾಡಿರುತ್ತೆ. ಮಾರ್ಚ್ 27ನೇ ತಾರೀಕು ಭಾರತದ ಸೆಕ್ರೆಟರಿ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ಸ್ ವಿ.ಪಿ. ಮೆನನ್ಗೆ ಬಲೂಚಿಸ್ತಾನದ ಖಾನ್ ಅಪ್ರೋಚ್ ಮಾಡಿದ್ರು, ಆದರೆ ಭಾರತ ಆ ರೀತಿಯ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ವಿ.ಪಿ. ಮೆನನ್ ಉತ್ತರ ಕೊಟ್ಟಿದ್ರು ಅಂತ ಆಲ್ ಇಂಡಿಯಾ ರೇಡಿಯೋ ಅವತ್ತು ಪ್ರಸಾರ ಮಾಡಿತ್ತು. ಬಟ್ ಅದೆಲ್ಲ ಸುಳ್ಳು ಅಂತ ನೆಹರು ಮತ್ತು ಪಟೇಲರು ಆಮೇಲೆ ಅದನ್ನು ತಳ್ಳಿ ಹಾಕ್ತಾರೆ. ಆದರೆ ಆಲ್ ಇಂಡಿಯಾ ರೇಡಿಯೋ ಸರ್ಕಾರಿ ಮಾಧ್ಯಮ, ಸರ್ಕಾರದ ನಿಯಂತ್ರಣದಲ್ಲಿ ನಡೀತಾ ಇದ್ದ ಒಂದು ಸಂಸ್ಥೆ. ಇಂತಹ ಪ್ರಮುಖ ಸುದ್ದಿ ಸುಳ್ಳು ಸುದ್ದಿಯನ್ನು ಆಲ್ ಇಂಡಿಯಾ ರೇಡಿಯೋ ಪ್ರಸಾರ ಮಾಡಿತ್ತಾ? ಮಾಡಿದರೆ ಯಾಕೆ ಮಾಡಿತ್ತು, ಹೇಗೆ ಮಾಡಿತ್ತು, ಈ ತರ್ಕದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ. ಹೀಗೆ ಮಾರ್ಚ್ 30 ಬರೋ ಹೊತ್ತಿಗೆ ಸಂಪೂರ್ಣವಾಗಿ ಸೋತ ಬಲೂಚಿಗಳು ಪಾಕಿಸ್ತಾನಕ್ಕೆ ಶರಣಾಗ್ತಾರೆ. ಈ ಮೂಲಕ ಸುಮಾರು 227 ದಿನ ಸ್ವತಂತ್ರ ದೇಶವಾಗಿದ್ದ, 300 ವರ್ಷಗಳಿಂದ ಸ್ವಾಯತ್ತ ಪ್ರದೇಶವಾಗಿದ್ದ ಬಲೂಚಿಸ್ತಾನ್ ಪಾಕಿಸ್ತಾನದೊಂದಿಗೆ ಮಿಕ್ಸ್ ಆಗಿಬಿಡುತ್ತೆ, ಪಾಕಿಸ್ತಾನದ ಭಾಗ ಆಗಿಬಿಡುತ್ತೆ. ಖಾನ್ನನ್ನು ಒತ್ತಾಯಪೂರ್ವಕವಾಗಿ ಪಾಕಿಸ್ತಾನಕ್ಕೆ ಸೇರಿಕೊಳ್ಳುವ ಪತ್ರಕ್ಕೆ ಸೈನ್ ಹಾಕಿಸಲಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಬಲೂಚಿಸ್ತಾನ್ ಪಾಕಿಸ್ತಾನದ ಒಂದು ಪ್ರಾಂತ್ಯ ಆಗಿ ಮುಂದುವರೆದಿದೆ. ಪಾಕಿಸ್ತಾನ ಅದನ್ನು ಒಂದು ರಾಜ್ಯ ಥರ ಚೆನ್ನಾಗಿ ಟ್ರೀಟ್ ಮಾಡಲ್ಲ, ಅಲ್ಲೇನೂ ಅಭಿವೃದ್ಧಿ ಆಗಿಲ್ಲ, ಬರೀ ಗಲಾಟೆ ನಡೀತಾ ಇರುತ್ತೆ. ಅಲ್ಲಿ ನೈಸರ್ಗಿಕ ಸಂಪನ್ಮೂಲ ಇದ್ದರೂ ಕೂಡ ಯಾವುದು ಪಾಕಿಸ್ತಾನಕ್ಕೆ ಯೂಸಿಗೆ ಬರ್ತಾ ಇಲ್ಲ, ಯಾಕಂದರೆ ಅಲ್ಲಿ ಪಾಕಿಸ್ತಾನದವರು ಹೋದಾಗಲೆಲ್ಲ ಅವರು ಹೊಡೆದು ಹಾಕ್ತಾ ಇರ್ತಾರೆ ಬಲೂಚಿಗಳು. ಗಲಾಟೆ ತೀವ್ರ ಆಗ್ತಿರುತ್ತೆ, ಪಾಕಿಸ್ತಾನ ಸೇನೆಯವರು ಹೋಗಿ ರೊಚ್ಚಿಗೆದ್ದು ಅವ್ರಿಗೆ ಹೊಡಿತಾ ಇರ್ತಾರೆ, ಇದೆಲ್ಲ ನಡೀತಾ ಇರುತ್ತೆ. 1958, 62, 74, 77, 2005 ದಂಗೆ ಮಾಡಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಪಾಕಿಸ್ತಾನ ಸೇನೆ ಕ್ರೂರವಾಗಿ ಹತ್ತಿಕ್ತಾ ಬಂತು. ಹಾಗಂತ ಹೋರಾಟ ನಿಂತಿದೆಯಾ? ಇಲ್ಲ. 75-76 ವರ್ಷಗಳಿಂದ ಬಲೂಚಿಸ್ತಾನ್ ಪ್ರತ್ಯೇಕ ದೇಶಕ್ಕಾಗಿ ಕೂಗು ಜೋರೇ ಇದೆ. ಬಲೂಚ್ ಲಿಬರೇಷನ್ ಆರ್ಮಿ, ಬಲೂಚ್ ಲಿಬರೇಷನ್ ಫ್ರಂಟ್ನಂಥವರು ಶಸ್ತ್ರಸಜ್ಜಿತ ಹೋರಾಟ ಮಾಡ್ತಿದ್ದಾರೆ. ಬರೀ ಸಂಘಟನೆಗಳಷ್ಟೇ ಅಲ್ಲ, ನಿಮಗೆ ಆಶ್ಚರ್ಯ ಆಗ್ಬೋದು, ಡಿಗ್ರಿ ಓದ್ಕೊಂಡ ಮಹಿಳೆಯರು, ಸರ್ಕಾರಿ ನೌಕರರು, ಹೀಗೆ ಎಲ್ಲರೂ ಆತ್ಮಾಹುತಿ ದಾಳಿಯನ್ನು ಮಾಡುವ ಮೂಲಕ ಪಾಕ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಪಾಕ್ ಸೇನೆಗೆ ದೊಡ್ಡ ತಲೆನೋವಾಗಿ ಕಾಡ್ತಾನೇ ಇದ್ದಾರೆ. ಇವರ ಆಕ್ರೋಶಕ್ಕೂ ಕೂಡ ಕಾರಣ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದ ಆಡಳಿತದಲ್ಲಿ ಸೇನೆಯಲ್ಲಿ ಬರೀ ಪಂಜಾಬಿಗಳ ಪಾರುಪತ್ಯ ಇದೆ. ಇಡೀ ಪಾಕಿಸ್ತಾನವನ್ನು ಅವರೇ ರೂಲ್ ಮಾಡ್ತಿದ್ದಾರೆ. ಖೈಬರ್ ಪಖ್ತೂನ್ಖುವಾ, ಸಿಂಧ್ ಮುಂತಾದ ಪ್ರಾಂತ್ಯಗಳಿಗೆ ಹೆಚ್ಚಿನ ಪವರ್ ಸಿಗಲ್ಲ. ಈ ಬಲೂಚ್ ಪ್ರಾಂತ್ಯದವರನ್ನಂತೂ ಅವರು 3ನೇ ದರ್ಜೆ ಪ್ರಜೆಗಳನ್ನಾಗಿ ನೋಡ್ತಾರೆ, ಬಲೂಚ್ನವ್ರನ್ನ ಮತ್ತು POK ಗಿಲ್ಡೆಡ್ ಬಾಲ್ಟಿಸ್ತಾನ್ನ ಜನರನ್ನು. ಹೀಗಾಗಿ ನಾವು ಯಾಕೆ ಇವರೊಟ್ಟಿಗಿರಬೇಕು, ನಾವೇ ಬೇರೆ ಜನ ಅಂಥೇಳಿ ಬಲೂಚಿಗಳು ಇಂಡಿಪೆಂಡೆಂಟ್ ಆಗೋಕ್ಕೆ ಇನ್ನೂ ಪ್ರಯತ್ನ ನಿರಂತರವಾಗಿ ಪಡ್ತಾನೆ ಇದ್ದಾರೆ. ಈ ಭಾಗದಲ್ಲಿ ಇತ್ತೀಚೆಗೆ ಚೀನಾ ಕೂಡ ಎಂಟ್ರಿ ಆಗಿದೆ. ಹೇಳಿ ಕೇಳಿ ಬಲೂಚಿಸ್ತಾನ್ ಶ್ರೀಮಂತ ಪ್ರದೇಶ, ಬಂದರು, ಕೃಷಿ ಭೂಮಿ ಕೂಡ ಚೆನ್ನಾಗಿದೆ, ಆಯಕಟ್ಟಿನ ಜಾಗ ಬೇರೆ. ಹೀಗಾಗಿ ಚೀನಾ ಪಾಕಿಸ್ತಾನ ಇಬ್ಬರು ಸೇರಿದನ್ನು ಅಗಿಯೋದು ಬಗೆಯೋದು ಮಾಡ್ತಿದ್ದಾರೆ. ಇದು ಕೂಡ ಬಲೂಚಿಗಳಿಗೆ ಹಿಡಿಸ್ತಾ ಇಲ್ಲ, ನಮ್ಮ ಜಾಗದಲ್ಲಿ ನೀವೇನು ಬಂದು ತೋಡೋದು ಅಂಥೇಳಿ ಹಾಕ್ತಾ ಇದ್ದಾರೆ ಸ್ಫೋಟಕಗಳನ್ನು. ಜೊತೆಗೆ ಗುಂಡಿನ ಮಳೆಯನ್ನು ಕೂಡ ಆಗಾಗ ಗರಿತಾ ಇರ್ತಾರೆ. ಮೊದಲೇ ಅವರಿಗೆ ಸ್ವಾತಂತ್ರ್ಯ ಬೇಕು, ಈಗ ಚೀನಾ ಕೂಡ ಬಂದರೆ ನಾಳೆ ಪಾಕಿಸ್ತಾನವನ್ನು ಅಲ್ಲಾಡಿಸೋದು ಕಷ್ಟ ಆಗುತ್ತೆ ಅನ್ನೋದು ಅವ್ರ ಆತಂಕ. ಹೀಗಾಗಿ ಮೊದಲು ಚೀನಿಯರನ್ನು ಟಾರ್ಗೆಟ್ ಮಾಡಬೇಕು ಅಂತ ಚೀನಿಯರನ್ನು ಗುರಿಯಾಗಿಸಿ ಗುಂಡಿನ ದಾಳಿಗಳನ್ನು, ಸ್ಫೋಟಕಗಳನ್ನು ಹಾಕೋದೆಲ್ಲ ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದಿನ ಇರಾನ್ ಹತ್ತಿರ ಸೇರಿಕೊಂಡಿರೋ ಒಂದಷ್ಟು ಬಲೂಚ್ ಜಾಗ ಇದೆ, ಅಲ್ಲಿಗೂ ಹರಡಿಕೊಂಡಿದೆ. ಅದೆಲ್ಲವನ್ನು ಸೇರಿಸ್ಕೊಂಡು ದೊಡ್ಡ ವಿಶಾಲ ಬಲೂಚಿಸ್ತಾನ್ ದೇಶ ಮಾಡ್ತೀವಿ ಅಂತ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಬರೀ ಬಾಯ ಮಾತಲ್ಲ, ರಕ್ತ ಸಿಕ್ತ ಹೋರಾಟ ಮಾಡ್ತಿದ್ದಾರೆ. ಈಗ ಪಾಕ್ ಹಾಗೂ ಇರಾನ್ ನಡುವೆ ಜಗಳ ಶುರುವಾಗಿ ಪಾಕ್ ಇರಾನ್ನಲ್ಲಿರೋ ಬಲೂಚಿಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಈಗ ಇದೇ ಬಲೂಚಿಗಳು ಹೊಸ ಘೋಷಣೆ ಮಾಡಿದ್ದಾರೆ, ಪಾಕಿಸ್ತಾನದ ವಿರುದ್ಧ ಯುದ್ಧ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಚುನಾವಣೆ ಟೈಮ್ನಲ್ಲಿ, ಆರ್ಥಿಕ ಸಂಕಷ್ಟದ ಟೈಮ್ನಲ್ಲಿ ಪಾಕಿಸ್ತಾನಕ್ಕಿದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಈಗ ಉಳಿದಿರುವಂಥ ಕುತೂಹಲ. ಒಂದು ವೇಳೆ ಇದು ತೀವ್ರ ಸ್ವರೂಪಕ್ಕೆ ತಿರುಗಿದ್ದೇ ಆದರೆ ನಾಳೆ ಪಾಕಿಸ್ತಾನ ನಾಗರಿಕ ಯುದ್ಧಕ್ಕೆ ತುತ್ತಾಗೋದನ್ನು ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಆ ರೀತಿಯ ವಾತಾವರಣ ಇದೆ. ನಾಗರಿಕ ಯುದ್ಧ ಆದರೆ ಪಾಕ್ ಎಷ್ಟು ಭಾಗ ಆಗುತ್ತೋ ಹೇಳಕ್ ಬರೋದಿಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಎಷ್ಟೆಲ್ಲ ಪ್ಲೇಯರ್ಸ್ ಇದ್ದಾರೆ ಪಾಕಿಸ್ತಾನದಲ್ಲಿ, ಸೇನೆ ಒಂದು ಪ್ಲೇಯರು, ಚುನಾಯಿತ ಸರ್ಕಾರ ಒಂದು ಪ್ಲೇಯರು, ಅದಾದಮೇಲೆ ಪಂಜಾಬಿಗಳ ಪ್ರಾಬಲ್ಯದ ಸರ್ಕಾರ ಅಂತ ಒಂದಿದು, ಪಂಜಾಬಿಗಳ ಪ್ರಾಬಲ್ಯದ ಸೇನೆ ಅಂತ ಅದರೊಳೊಂದು ಸಪ್ರೇಟ್ ಗುಂಪು, ಅದಾದಮೇಲೆ ಪ್ರಬಲವಾಗಿರೋ 3-4 ಸ್ಟ್ರಾಂಗ್ ಉಗ್ರ ಸಂಘಟನೆಗಳಿದ್ದಾವೆ, ತಾಲಿಬಾನಿಗಳಿದ್ದಾರೆ, ಈ ಬಲೂಚಿಗಳು ಸಪ್ರೇಟ್ ಹೋರಾಟ ಬೇರೆ ಇದೆ. ಒಂದು ಕಾಲದಲ್ಲಿ ಸಿಂಧಲ್ಲೂ ಕೂಡ ಪ್ರತ್ಯೇಕತೆಯ ಹೋರಾಟ ಚುಚೂರಿತ್ತು. ಪಾಕಿಸ್ತಾನದ ಪರಿಸ್ಥಿತಿ ಈಗ ಬಹಳ ಬಹಳ ಸೂಕ್ಷ್ಮ ಇದೆ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.